श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम् ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯ ನಮೋ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರ ವಿಷಯದಲ್ಲಿ ಅವರ ಸಿದ್ಧಾಂತದಲ್ಲಿ ಆಸಕ್ತರಾಗಿರತಕ್ಕಂಥವರೇ ಪದರಿಕಾಶ್ರಮಕ್ಕೆ ಬಂದಿದ್ದಾಯಿತು ಋಷಿಗಳ ಜೊತೆಗೆ ಮಾತನಾಡಿದ್ದಾಯಿತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯುತ್ತೇನೆ ಅನ್ನತಕ್ಕಂತಹ ಸಂಕಲ್ಪ ಮಾಡಿದ್ದಾಯಿತು ಉದ್ಘಾಟನೆಯೂ ಆಯಿತು ಆ ಉದ್ಘಾಟನೆಯ ಸಭೆಯಲ್ಲಿ ಬ್ರಹ್ಮಸೂತ್ರಗಳ ಬಗ್ಗೆ ಹಲವಾರು ಋಷಿಗಳು ಒಂದಷ್ಟು ಮುನ್ನುಡಿಯನ್ನು ಹೇಳಿದಂತೆ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಎಲ್ಲರ ಮಾತುಗಳಿಗಿನ್ನ ವಿಶೇಷವಾಗಿರತಕ್ಕಂಥದ್ದು ನೂತನವಾಗಿರತಕ್ಕಂಥದ್ದು ಹಾಗೂ ನಿಜವಾದ ಅರ್ಥದಲ್ಲಿ ಬ್ರಹ್ಮಸೂತ್ರಗಳಿಗೆ ಮುನ್ನುಡಿಯಾಗಿರತಕ್ಕಂಥದ್ದು ಏನನ್ನು ಅರ್ಥ ಮಾಡಿಕೊಂಡರೆ ಬ್ರಹ್ಮಸೂತ್ರಗಳು ಏನನ್ನು ಹೇಳುತ್ತದೆ ಅನ್ನುವುದನ್ನು ತಿಳಿಸಿಕೊಡುತ್ತದೆಯೋ ಅಂತಹ ಅಧ್ಯಾಸ ಭಾಷ್ಯವನ್ನು ಕುರಿತು ಭಗವತ್ಪಾದರು ಒಂದು ಪರಿಚಯಾತ್ಮಕ ಭಾಷಣವನ್ನು ಮಾಡಿದ್ದಾರೆ ಧ್ಯಾಸ ಭಾಷೆಯವನ್ನು ಪೂರ್ತ ಅವರು ಮಾತನಾಡಲಿಲ್ಲ ಪ್ರಧಾನ ಅಂಶಗಳನ್ನು ಕುರಿತು ಮಾತನಾಡಿದ್ದಾರೆ ಆಸಕ್ತಿ ಇರತಕ್ಕಂಥವರು ಅಧ್ಯಾಸ ಅಧ್ಯಯನ ಮಾಡಬೇಕು ಅವರ ಉದ್ಘಾಟನಾ ಭಾಷಣದ ನಂತರ ಅಂದಿನ ಸಭೆ ಮುಕ್ತಾಯ ಆಗಿದೆ ತ್ರಿಯಂಬಕ ಹೆಗಡೆಗಳು ತ್ರಿಯಂಬಕ ದೀಕ್ಷಿತರು ಹೇಳಿದಂತೆ ಪ್ರತಿ ಹುಣ್ಣಿಮೆಯ ಒಮ್ಮೆ ಎಲ್ಲರೂ ಭೇಟಿ ಮಾಡೋದು ಅಂತ ನಿರ್ಣಯ ಆಗಿದೆ ಇದೀಗ ಭಗವತ್ಪಾದರು ತಮ್ಮ ಭಾಷ್ಯ ವಿರಚನೆಯಲ್ಲಿ ನಿರತರಾಗಿದ್ದಾರೆ ಅವ್ರ ಜೊತೆಗೆ ಹಲವಾರು ಶಿಷ್ಯರು ಬಂದಿದ್ದರೂ ಸನಂದನ ಭಗವತ್ಪಾದರ ಸಾನ್ನಿಧ್ಯದಲ್ಲಿ ಸುಖಿಸ್ತಾ ಇದ್ದಾನೆ ಸೇವೆ ಮಾಡ್ತಾ ಇದ್ದಾನೆ ಬೋಧಿಸಲ್ಪಡ್ತಾ ಇದ್ದಾನೆ ಪ್ರಭಾವಿತನಾಗಿದ್ದಾನೆ ಅವರ ಅಡಿಯಲ್ಲಿ ಅಡಿಯಿಡ್ತಾ ಅವರನ್ನೇ ಅನುಸರಿಸ್ತಾ ಅವರ ದರ್ಶನವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾನೆ ಸಹಜವಾಗಿಯೇ ಭಗವತ್ಪಾದರೆಯ ಸನಂದನನ ಬಗ್ಗೆ ಹೆಚ್ಚಿನ ಆಸಕ್ತಿ ಪ್ರೀತಿ ಉಂಟಾಗಿದೆ ಇದನ್ನು ಕಂಡು ಉಳಿದ ಶಿಷ್ಯರಿಗೆ ಸ್ವಲ್ಪ ಮಾತ್ಸರ್ಯ ಉಂಟಾಗಿದೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ ಬಹಳ ಹಿಂದಿನ ಮಾತು ಭಗವತ್ಪಾದರು ಅವತರಿಸುವ ಕಾಲದ ಮಾತು ಅಥವಾ ಅದಕ್ಕಿನ್ನ ಸ್ವಲ್ಪ ಆಚೀಚೆ ಮಹಾವಿಷ್ಣು ನಿರ್ಣಯಿಸಿದೆ ಪರಮೇಶ್ವರನ ಅಂಶ ಸ್ವರೂಪವಾಗಿ ಶಂಕರಾಚಾರ್ಯರ ಅವತಾರವಾಗಿದೆ ನಾನು ಅವರ ಜೊತೆಗೆ ಇದ್ದು ಈಗಾಗಲೇ ನಾವು ಮಾತನಾಡಿಕೊಂಡಿರುವಂತೆ ನಾಲ್ಕು ಭಾಗಗಳಲ್ಲಿ ಜ್ಞಾನ ವಿಭಾಗವನ್ನು ಪ್ರಸಾರ ಮಾಡೋದಕ್ಕೆ ಪರಮೇಶ್ವರನ ಅಂಶ ಹೋಗ್ತಾ ಇದೆ ಅಂತ ಆಗಿರುವುದರಿಂದ ನನ್ನ ಅಂಶವನ್ನು ನಾನು ಕಳಿಸ್ತೀನಿ ನನ್ನ ಅಂಶವು ಹೋಗಿ ಭಗವತ್ಪಾದರ ಜೊತೆಗೆ ಸೇರಿಕೊಂಡು ಒಳ್ಳೆಯ ಕಾರ್ಯವನ್ನು ಮಾಡಲಿ ಭಗವತ್ಪಾದರಿಗೆ ಹಿಂಬಾಗಲಿ ಅನ್ನುವ ಉದ್ದೇಶದಿಂದ ತನ್ನ ಅಂಶವೊಂದನ್ನು ಕಳಿಸಿದೆ ಅದೇ ಆ ವೈಷ್ಣವಾಂಶವೇ ಚೋಳ ದೇಶದಲ್ಲಿ ಹುಟ್ಟಿತು ಸದ್ಬ್ರಾಹ್ಮಣನ ಮನೆಯಲ್ಲಿ ವೈಷ್ಣವ ತೇಜಸ್ಸು ಆಕಾರವನ್ನು ಪಡೆಯಿತು ಅದೇ ಸನಂದನ ಅಂತ ಅದೇ ಸಂದರ್ಭದಲ್ಲಿ ಸ್ವರ್ಗಲೋಕದಲ್ಲಿ ಇದ್ದಂತಹ ಬೃಹಸ್ಪತ್ಯಾಚಾರ್ಯರ ಅಂಶವೂ ಆಕಾರವನ್ನು ಪಡೆಯಿತು ಹುಟ್ಟಿತು ಅವತರಿಸಿತು ಅವರೇ ಮುಂದೆ ಆನಂದಗಿರಿ ಎನ್ನತಕ್ಕಂತಹ ಹೆಸರಿನಿಂದ ಪ್ರಸಿದ್ಧರಾದ ಹೀಗೆ ಸುಖಾಚಾರ್ಯರು ಇತ್ಯಾದಿ ಮುಂದೆ ಪ್ರಸಿದ್ಧರಾದಂತಹ ಆಚಾರ್ಯರುಗಳು ಇವರೆಲ್ಲ ಇದೀಗ ಭಗವತ್ಪಾದರ ಶಿಷ್ಯರಾಗಿದ್ದಾರೆ ಬೃಹಸ್ಪತ್ಯಾಚಾರ್ಯರಂತಹ ಅಂದರೆ ಆನಂದಗಿರಿಯಾಗಿ ಇರತಕ್ಕಂತಹ ಈಗಿನ ಶಿಷ್ಯನಿಗೇ ಸ್ವಲ್ಪ ಅಸಮಾಧಾನ ಸನಂದನನಿಗೆ ಅಷ್ಟೊಂದು ಮಾನ್ಯತೆ ಸಿಗ್ತಾ ಇದೆಯಲ್ಲ ಅಂತ ಭಗವತ್ಪಾದರು ಇದನ್ನು ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇವರೆಲ್ಲ ದೈವಾಂಶ ಸಂಭೂತರುಗಳು ಇವರಿಗೆ ಅಂತಹ ಭಾವಗಳು ಇರಬಾರದು ಆದರೂ ಇದು ಈ ಮೇಲುಕೀಳುಗಳ ಪ್ರಭಾವ ತಾನು ಹೆಚ್ಚು ಅಂತ ತೋರಿಸಿಕೊಳ್ಳಬೇಕು ಅನ್ನತಕ್ಕಂಥ ಪ್ರಭಾವ ಎಂಥವ್ರನ್ನೂ ಬಿಡಲ್ಲ ಅಂತ ಕಾಣುತ್ತೆ ಆದರೂ ಸನಂದನನಿಗೆ ಏಕೆ ನಾನು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇನೆ ಅನ್ನತಕ್ಕಂಥದ್ದನ್ನು ಬೇರೆಯವರಿಗೆ ಹೇಳಬೇಕಾಗಿದೆ ಸನಂದನನ ಯೋಗ್ಯತೆಯನ್ನು ತೋರಿಸಬೇಕಾಗಿದೆ ಸನಂದನನ ಭಕ್ತಿಯ ಪರಾಕಾಷ್ಠೆಯನ್ನು ಪರಿಚಯ ಮಾಡಿಸಬೇಕಾಗಿದೆ ಅಂದು ಕಾಶಿಯಲ್ಲಿ ಸನಂದನ ಬಂದು ಶರಣಾಗತನಾದಾಗ ಒಂದು ದಿವಸ ಭಗವತ್ಪಾದರು ಉಪನ್ಯಾಸ ಕೊಡ್ತಾ ಇದ್ದಾರೆ ಕಾಶಿಯಲ್ಲಿ ಆ ಉಪನ್ಯಾಸವನ್ನು ಕೊಟ್ಟು ಮುಗಿದ ಮೇಲೆ ತರುಣ ಬಂದ ತೇಜಸ್ವಿಯಾದ ತರುಣ ಬಂದ ಆಕರ್ಷಕವಾದ ರೂಪವನ್ನು ಹೊತ್ತ ತರುಣ ಬಂದ ವಿವೇಕಿಯಾದ ತರುಣ ಬಂಧ ಅವನು ಇರತಕ್ಕಂಥ ನಡಿಗೆ ಅವನ ಮುಖದಲ್ಲಿ ಇದ್ದಂತಹ ಭಾವ ಅವನು ಬರ್ತಾ ಇದ್ದ ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವತ್ಪಾದರ ಕಾಲು ಹಿಡಿದುಕೊಂಡಿದ್ದು ಇದೆಲ್ಲ ಯಾರೋ ಈತ ಒಬ್ಬ ವಿಶೇಷ ವ್ಯಕ್ತಿ ಅಂತ ನೋಡುಗರಿಗೆ ಎನ್ನಿಸಿತು ಭಗವತ್ಪಾದರಿಗೆ ಗೊತ್ತಾಯಿತು ಇದ ನಾರಾಯಣಾಂಶ ಸಂಭೂತನಾಗಿರತಕ್ಕಂತಹ ಬ್ರಾಹ್ಮಣೋತ್ತಮ ಆದರೂ ಲೌಕಿಕವಾಗಿ ಕೇಳಿದರು ಯಾರಪ್ಪ ನೀನು ಯಾಕೆ ಬಂದೆ ಎಂದರು ಹೇಳಿದ ನನ್ನ ಹೆಸರು ಸನಂದನ ಅಂತ ನನ್ನದು ಚೋಳ ದೇಶ ಸುಮಾರು ವರ್ಷಗಳಿಂದ ನಾನು ಸದ್ಗುರುವನ್ನು ಅರಸಿ ಸುತ್ತತಾ ಇದ್ದೀನಿ ನೂರಾರು ಮಂದಿಯ ಮುಂದೆ ಅವರ ಉಪದೇಶಗಳನ್ನು ಕೇಳುತ್ತಾ ಕೂತಿದ್ದೇನೆ ಅವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟಿದ್ದೇನೆ ಅದೆಷ್ಟೋ ಜನರಾಗಿ ಹೋದರು ಅಂದರೆ ಸ್ವಾಮಿ ಇಲ್ಲಿ ಈ ಮಣಿಕರ್ಣಿಕಾ ಸ್ನಾನಘಟ್ಟದಲ್ಲಿ ನೀವು ಎಂದು ಉಪನ್ಯಾಸವನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದೀರೋ ಅಂದಿನಿಂದ ನಾನು ಪ್ರತಿನಿತ್ಯ ಬರ್ತಾ ಇದ್ದೇನೆ ನಿಮ್ಮ ಮಾತುಗಳು ನಿಮ್ಮ ಚಿಂತನೆ ನೀವು ಉಪಯೋಗಿಸ್ತಕ್ಕಂಥ ಭಾಷೆ ನಿಮ್ಮ ಕಣ್ಣು ಮುಂದೆ ಇರತಕ್ಕಂಥ ದರ್ಶನ ಅಂತ್ಯದಲ್ಲಿ ನೀವು ಮಾತನಾಡಿ ಗುರಿಯನ್ನು ಸ್ಥಾಪನೆ ಮಾಡಿದಿರಲ್ಲ ಮೋಕ್ಷ ಇಲ್ಲಿಯ ತನಕ ಯಾರೂ ಯೋಚನೆಯೇ ಮಾಡದೇ ಇದ್ದಂತಹ ಒಂದು ಹೊಸ ಚಿಂತನೆಯ ಮಾರ್ಗವನ್ನು ತೋರಿಸಿಕೊಟ್ಟಿರಲ್ಲ ಅದು ನನಗೆ ಅತ್ಯಂತ ಸತ್ಯ ಅಂತನಿಸಿಬಿಟ್ಟು ಕೇಳಿದ್ದೀನಿ ಅಲ್ಲಿ ತನಕ ಬ್ರಹ್ಮಲೋಕದ ವರ್ಣನೆ ಕೇಳಿದ್ದೇನೆ ಕುಬೇರನ ಆಸ್ಥಾನದ ಬಗ್ಗೆ ಮಾತಾಡಿದ್ದೇವೆ ಇಂದ್ರನ ಬಗ್ಗೆ ಕೇಳಿದ್ದೇನೆ ಕೇಳಿದ್ದೇನೆ ಎಲ್ಲವನ್ನು ಆದರೆ ನೀವು ಕೊಟ್ಟಂತಹ ಮೋಕ್ಷಲಕ್ಷ್ಮೀ ಸಾಮ್ರಾಜ್ಯದ ಮುಂದೆ ಎಲ್ಲವೂ ಕ್ಷಣಿಕ ಅಂತ ಅನ್ನಿಸಿಬಿಟ್ಟಿದೆ ನೀವು ಅಪಾರ ಕರುಣಾಶಾಲಿಗಳು ಹೀಗಾಗಿ ನನ್ನನ್ನು ನೀವು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಶರಣಾಗತನಾಗಿ ಬಿಟ್ಟ ಭಗವತ್ಪಾದರೂ ಸನಂದನ ಪ್ರಶ್ನೆಗಳೋ ಉತ್ತರವೋ ಅವನು ಕೊಟ್ಟ ವಿಧಾನವೋ ಇವುಗಳೆಲ್ಲ ಭಗವತ್ಪಾದರಿಗೆ ಸಂತೋಷವಾಯಿತು ಯೋಗ್ಯ ಅಂತ ಯೋಗ್ಯನಾಗಿರಲೇಬೇಕಲ್ಲ ವಿಷ್ಣುವಿನ ಅಂಶ ಸಂಭೂತ ಅವನು ಬಾ ನೀನು ನನ್ನ ಪ್ರಪ್ರಥಮ ಶಿಷ್ಯ ನೀನು ನನ್ನ ಪ್ರಧಾನ ಶಿಷ್ಯ ಅಂತ ಅಂದೇ ಹೇಳಿಬಿಟ್ಟಿದ್ದರು ಅದಾದ ಮೇಲೆ ಬೇರೆಯವರೆಲ್ಲ ಬಂದು ಸೇರಿಕೊಂಡಿದ್ದು ಸಹಜವಾಗಿಯೇ ಪ್ರಪ್ರಥಮ ಶಿಷ್ಯನ ಬಗ್ಗೆ ಹೆಚ್ಚಿನ ಒಲವು ಇರುತ್ತದೆ ಮತ್ತು ಅವನು ಹಾಗಿದ್ದಾನೆ ಬಹಳ ಆಸಕ್ತನಾಗಿದ್ದಾನೆ ಅಧ್ಯಯನಶೀಲನಾಗಿದ್ದಾನೆ ಭಗವತ್ಪಾದರು ಹೇಳಿದ್ದನ್ನು ಗ್ರಹಿಸ್ತಾ ಇದ್ದಾನೆ ಅರ್ಥವಾಗದೇ ಇದ್ದ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಕುಳಿತಾಗ ಭಗವತ್ಪಾದರ ಮಟ್ಟದಲ್ಲಿಯೇ ತನ್ನ ಚರ್ಚೆಯನ್ನು ಮಂಡನೆ ಮಾಡ್ತಾನೆ ಇದೆಲ್ಲ ಭಗವತ್ಪಾದರಿಗೆ ತುಂಬ ಸಂತೋಷವಾಗಿದೆ ಹೀಗಾಗಿ ಆತನಿಗೆ ಬ್ರಹ್ಮಸೂತ್ರಗಳನ್ನು ಕುರಿತು ಹೆಚ್ಚು ಹೆಚ್ಚು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಅವರು ರಚನೆಯನ್ನು ಮಾಡ್ತಾ 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 ಇದು ಬೇರೆಯವರಿಗೆ ಇಷ್ಟವಾಗಲಿಲ್ಲ ಹೀಗಾಗಿ ಅವರೆಲ್ಲರಿಗೂ ಸನಂದನನ ಪ್ರಾಮುಖ್ಯತೆಯನ್ನು ತಿಳಿಸತಕ್ಕ ಒಂದು ಸಂದರ್ಭ ಬಂತು ಅದನ್ನು ಭಗವತ್ಪಾದರು ಉಪಯೋಗಿಸಿಕೊಂಡು ಒಮ್ಮೆ ಅಲಕನಂದ ನದಿಯ ತೀರದಲ್ಲಿ ಭಗವತ್ಪಾದರು ಕುಳಿತಿದ್ದಾರೆ ಅಲಕನಂದನೆಯ ಅತ್ತ ಕಡೆಗೆ ಈ ಶಿಷ್ಯರೆಲ್ಲ ಇದ್ದಾರೆ ಹೋಗುತ್ತೋ ಆದರೂ ಕರೆದು ಬೇಗ ಬನ್ನಿ ಏನು ಮಾಡ್ತಾಯಿದ್ದೀರಿ ಪಾಠ ಶುರು ಮಾಡೋಣ ಅಂತ ಹೇಗೆ ಬರೋದು ದೋಣಿ ಬೇಕಲ್ಲಪ್ಪ ತತ್ಕ್ಷಣದಲ್ಲಿ ಯಾವುದೇ ತೆಪ್ಪವೋ ದೋಣಿಯೋ ಏನೂ ಸಿಗಲಿಲ್ಲ ಹೀಗಾಗಿ ಬೇರೆಯವರೆಲ್ಲ ಅದೇ ಗುರುಗಳು ಕರೀತಾ ಇದ್ದಾರೆ ಹೇಗೆ ಹೋಗೋದು ಅಂತ ಸ್ವಲ್ಪ ವ್ಯಥಿತರಾಗಿದ್ದರು ಚಿಂತಿತರಾಗಿದ್ದರು ಆದರೆ ಸನಂದನಿಗೆ ಹಾಗೆ ಅನ್ನಿಸ್ಲೇ ಇಲ್ಲ ಸನಂದನ ಅಂದ್ಕೊಂಡ ಗುರುಗಳು ಕರೀತಾ ಇದ್ದಾರೆ ಬಾ ಅಂತ ಇದ್ದಾರೆ ಅದು ಒಂದು ಆದೇಶ ಆಗೋಯ್ತು ಆ ಆದೇಶವನ್ನು ನೆಮ್ಮಿ ನಾನು ಹೋಗಬೇಕು ಹ್ಞೂ ಆಗಿರತಕ್ಕಂಥ ಗಂಗೆ ಹರಿತಾ ಇದ್ದಾಳೆ ಇರಲಿ ಹರಿಲಿ ಅದಕ್ಕೇನಂತೆ ಅತ್ಯಂತ ಅಸ್ಥಿರವಾಗಿರತಕ್ಕಂತಹ ನೀರಿನ ಮೇಲೆ ವಿಶೇಷ ಸಂದರ್ಭವೊಂದರಲ್ಲಿ ಹಿಂದೆ ಸೇತುವನ್ನೇ ಕಟ್ಟಲಿಲ್ವೇ ಆ ರಾಮ ರಕ್ಷೆಯನ್ನು ತಕ್ಕಂಥದ್ದರ ಪ್ರಭಾವದಿಂದಾಗಿ ಕಲ್ಲೇ ತೇಲಿಬಿಡುತ್ತಲ್ಲ ಸೇತುವೆಯೇ ತೇಲಿಬಿಡುತ್ತಲ್ಲ ನೀರಿನ ಮೇಲೆ ಅಂದರೆ ಆ ವಿಶೇಷ ಸಂದರ್ಭದಲ್ಲಿ ಕಲ್ಲು ತೇಲಬಲ್ಲದಾದರೆ ಆ ರಾಮಶಕ್ತಿಗೆ ಕಲ್ಲನ್ನು ತೇಲಿಸಬಲ್ಲಂತಹ ಶಕ್ತಿ ಇರುವುದಾದರೆ ನಮ್ಮ ಗುರುಗಳು ನನ್ನನ್ನು ತಿಳ್ಸೋಕ್ಕಾಗಲ್ವಾ ಅರೇ ಅವ್ರು ಕರೀತಾ ಇದ್ದಾರೆ ಅಷ್ಟೇ ಸಾಕು ಅಂತ ಹೇಳಿ ಆ ನದಿಯ ಮೇಲೆ ಪಾದವನ್ನು ಇಟ್ಟೇ ಬಿಟ್ಟ ಬೇರೆಯವರು ನೋಡ್ತಾ ಇದಾರೆ ಮುಳುಗುದ ಅಂದ್ಕೊಂಡ್ರು ಮುಳುಗಲಿಲ್ಲ ಆ ಪಾದವನ್ನು ಇಡುತ್ತಿದ್ದಂತೆಯೇ ಪಾದದ ಕೆಳಗೆ ಒಂದು ಪದ್ಮವೊಂದು ನಿಂತ್ಕೊಂಡು ಇನ್ನೊಂದು ಪಾದವನ್ನು ಇಟ್ಟ ಅಲ್ಲಿನೊಂದು ಪದ್ಮ ಮತ್ತೊಂದು ಪದ್ಮ ಮಗದೊಂದು ಪದ್ಮ ಹೀಗೆ ಹೆಜ್ಜೆ ಇಟ್ಟು ಹೋದ ಕಡೆಯಲ್ಲೆಲ್ಲ ಹೆಜ್ಜೆ ಕೆಳಗೆ ಒಂದೊಂದು ಕಮಲದ ಹೂ ಆಧಾರಕ್ಕೆ ಬಂದ್ಬಿಡ್ತದೆ ಅದೇನು ಗಂಗೆಯೇ ಇಟ್ಟಳೋ ಅಥವಾ ಭಗವತ್ಪಾದರ ವರವೇ ಹಾಗಾಯಿತೋ ಅಥವಾ ಸನಂದನಲ್ಲಿ ಇದ್ದಂತಹ ಅಚಲವಾಗಿರತಕ್ಕಂತಹ ನಂಬಿಕೆಯೇ ಆ ರೀತಿ ಕಮಲದ ಹೂಗಳಾಗಿ ಆಧಾರವನ್ನು ಕೊಡತಾ ಬಂತು ದಾಟಿಬಿಟ್ಟ ನೀರಿನ ಮೇಲೆ ಹೆಜ್ಜೆ ಇಟ್ಟುಕೊಂಡು ನಡೆದು ಬಿಟ್ಟ ಭೂಮಿಯ ಮೇಲೆ ನಡೆದು ಹೋಗುವಂತೆ ಸುಲಭವಾಗಿ ನಡೆದು ಹೋಗಿಬಿಟ್ಟ ಬೇರೆ ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ ತಾವು ಹೋಗೋಣ ಅಂತ ಅಂದುಕೊಂಡ್ರೇನೋ ಆದರೆ ಧೈರ್ಯ ಎಲ್ಲಿದೆ ಅವರಿಗೆ ಕಾಲಿಟ್ಟರು ಮುಳುಗುತ್ತೀವಿ ಎನ್ನತಕ್ಕಂಥ ಶಂಕೆಯೇ ಇಲ್ಲದ ನಂಬಿಕೆ ಹೀಗಾಗಿ ಅವರ ಸಾಹಸ ಮಾಡಲಿಲ್ಲ ಸನಂದನ ಸುಲಭವಾಗಿ ನೆಲದ ಮೇಲೆ ನಡೆದು ಹೋಗುವಂತೆ ನೀರಿನ ಮೇಲೆ ನಡೆದು ಹೋಗಿಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟ ಅಷ್ಟೊತ್ತಿಗೆ ಯಾವುದೋ ಒಂದು ದೋಣಿ ಬಂತು ಅಂತ ಕಾಣುತ್ತೆ ಉಳಿದ ಶಿಷ್ಯಗಳೆಲ್ಲ ದೋಣಿಯನ್ನು ಹತ್ಕೊಂಡ್ರು ಬಂದರು ಈ ಕಡೆ ಪಠಶ್ರೋಣ ಅಂದರು ಹಾಗೆ ಶುರು ಮಾಡುವ ಮುನ್ನ ಭಗವತ್ಪಾದರು ಹೇಳಿದರು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಿನ್ನೆಲೆ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಗ್ರಹಣ ಶಕ್ತಿಗೂ ಒಂದು ವಿಶೇಷ ಶಕ್ತಿ ಇರುತ್ತೆ ಸನಂದನನಲ್ಲಿ ಆ ವಿಶೇಷವಾದ ಶಕ್ತಿ ಇದೆ ಬರೀ ಶಕ್ತಿಯಷ್ಟೇ ಇರುವುದಲ್ಲ ಆತನಿಗೆ ಅಪಾರವಾಗಿರತಕ್ಕಂತಹ ಗುರುಭಕ್ತಿ ಆ ಗುರುಭಕ್ತಿ ಇರುವುದರಿಂದಲೇ ಈ ಹೊತ್ತು ಆತ ಚಂಚಲವಾದ ಜಲದ ಮೇಲೆ ಸ್ಥಿರವಾಗಿರುವ ಭೂಮಿಯಲ್ಲಿ ನಡೆಯುವೆನೇನೋ ಅನ್ನುವಷ್ಟು ಸುಲಭವಾಗಿ ನಡೆದು ಬಂದುಬಿಟ್ಟ ಪದ್ಮದ ಮೇಲೆ ಪಾದವನ್ನು ಇಟ್ಟಿದ್ದರಿಂದ ನಾನು ಇಂದು ಆತನಿಗೆ ನೂತನ ನಾಮಧೇಯವನ್ನು ಮಾಡುತ್ತೆ ಇನ್ನು ಮುಂದೆ ಸನಂದನ ಹೆಸರು ಸನಂದನ ಅಲ್ಲ ಅವನು ಪದ್ಮಪಾದ ಪದ್ಮಪಾದಾಚಾರ್ಯ ಆಚಾರ್ಯನೇ ಏಕೆಂದರೆ ನಾನು ಅಂದೇ ಸನ್ಯಾಸವನ್ನು ಕೊಟ್ಟುಬಿಟ್ಟಿದ್ದೆ ಅದು ಕಾರಣ ನನ್ನ ಪ್ರಥಮ ಶಿಷ್ಯನಷ್ಟೇ ಅಲ್ಲ ಪ್ರಥಮ ಸನ್ಯಾಸ ಶಿಷ್ಯನಾಗಿ ವಿಖ್ಯಾತನಾಗ್ತಾನೆ ಆತ ಪದ್ಮಪಾದಾಚಾರ್ಯನಾಗಿ ಪ್ರಸಿದ್ಧನಾಗ್ತಾನೆ ಇವತ್ತಿನ ಪಾಠವನ್ನು ಆರಂಭ ಅಂತ ಹೇಳಿದರು ಅಂದಿನಿಂದ ಬಹುಶಃ ಬೇರೆ ಶಿಷ್ಯರಿಗೆಲ್ಲ ತಮ್ಮ ಸ್ಥಾನ ಏನು ಸನಂದನನ ಸ್ಥಾನ ಈಗ ಅನ್ನೋ ಹಾಗಿಲ್ಲ ಪದ್ಮಪಾದಾಚಾರ್ಯರ ಸ್ಥಾನ ಏನು ಅನ್ನುವ ವ್ಯತ್ಯಾಸ ತಿಳಿಯಿತು ಅಂತ ಕಾಣುತ್ತೆ ಇಲ್ಲ ತಿಳಿಯಲಿಲ್ಲ ಬೃಹಸ್ಪತ್ಯಾಚಾರ್ಯರ ಅಂಶವನ್ನು ಹೊಂದಿದ್ದಂತಹ ಆನಂದಗಿರಿಗೆ ಭಗವತ್ಪಾದರು ಇಷ್ಟು ಹೇಳಿದರೂ ಆ ಅಸೂಯೆ ಅನ್ನುವುದು ಉಳಿದಿತ್ತು ನೋಡೋಣ ಮುಂದೇನಾಗುತ್ತೆ ಅಂತ ಅಸೂಯೆ ಅವರಿಗೆ ಉಳಿದಿತ್ತು ಹಾಗೆ ನೋಡಿದರೆ ಎಲ್ಲರಿಗೂ ಎಲ್ಲರ ಬಗ್ಗೆಯೂ ಯಾವುದೋ ಒಂದು ಪ್ರಮಾಣದಲ್ಲಿ ಆ ಮಾನಸಿಕ ಸ್ಥಿತಿ ಇತ್ತು ಅಂತ ಕಾಣುತ್ತೆ ಮುಂದೆ ಒಮ್ಮೆ ಅದು ಹೊರಕ್ಕೆ ಬಂತು ಯಾರಿಂದ ಬಂತು ಯಾರು ತಮ್ಮ ಅಸಹನೆಯನ್ನು ತೋರಿಸಿದರು ನೋಡೋಣ ಮುಂದಿನ ಯಾವುದೋ ಒಂದು ಉಪನ್ಯಾಸದಲ್ಲಿ ಆ ಒಂದು ವಿಷಯವನ್ನು ಚರ್ಚೆ ಮಾಡೋಣ ಈಗ ಮತ್ತೆ ಹಿಂದಕ್ಕೆ ಬಂದರೆ ಆಯಿತು ಪ್ರತಿನಿತ್ಯ ಇದ್ದು ಬ್ರಹ್ಮಸೂತ್ರಕ್ಕೆ ಭಗವತ್ಪಾದರು ಭಾಷ್ಯವನ್ನು ವಿರಚನೆ ಮಾಡ್ತಾ ಇದ್ದಾರೆ ಸನಂದನ ಸನಂದನ ಅಲ್ಲ ಮತ್ತೆ ಪದ್ಮಪಾದಾಚಾರ್ಯರು ಭಗವತ್ಪಾದರ ಅಂತರಂಗದ ಶಿಷ್ಯರಾಗಿ ಅವರ ಹಾಸುಗೆಯನ್ನು ಸಿದ್ಧಪಡಿಸುವುದು ಹಾಸುಗೆ ಅಂದರೆ ಕೃಷ್ಣಾಜಿನ ಆ ಕೃಷ್ಣಾಜಿನದಲ್ಲಿ ದಿಂಬಿಗಾಗಿ ಒಂದು ಮರದ ಹಲಗೆಯಂಥದ್ದು ಮಣೆಯಂಥದ್ದು ಅಷ್ಟೇ ಅದಿನ್ನೇನು ಹೊದ್ಕೊಳ್ಳೋಕೆ ಯಾವುದೂ ಇಲ್ಲ ಅಲ್ಲಿ ಆದರೆ ಚಳಿಯ ಮಾತೇನೂ ಇಲ್ಲ ಪದ್ಮಪಾದಾಚಾರ್ಯರು ಈಗಾಗಲೇ ಯೋಗಾಭ್ಯಾಸಿಯಾಗಿ ಆ ಶೈತ್ಯವನ್ನು ನಿವಾರಣೆ ಮಾಡತಕ್ಕಂತಹ ತಂತ್ರವನ್ನು ಕಲಿತಿದ್ದಾರೆ ಉಳಿದ ಶಿಷ್ಯರೂ ಈ ಉಣ್ಣೆಯ ಕಂಬಳಿಗಳನ್ನು ಯಾವುದನ್ನು ಹೊದ್ಕೊಳ್ತಾರೆ ಇರಲಿ ಮಧ್ಯಾಹ್ನದ ಹೊತ್ತಿಗೆ ಆಲೂಗಡ್ಡೆಯನ್ನು ತೆಗೆದುಕೊಳ್ಳೋದು ಸಂಜೆಯ ಹೊತ್ತಿಗೆ ಸೂರ್ಯಾಸ್ತಮಾನವಾಗುವುದಕ್ಕೆ ಮುನ್ನವೇ ಬರವಣಿಗೆಯೆಲ್ಲ ನಿಲ್ಲುತ್ತೆ ಅಲ್ಲಿ ದೀಪದ ಸಾಧ್ಯತೆಗಳು ಬಹಳ ಕಡಿಮೆ ಆನಂತರ ವಿಶ್ರಾಂತಿ ಇದು ದೈನಂದಿನ ಕ್ರಮ ಅದಕ್ಕೆ ಭೂರ್ಜ ಪತ್ರಗಳನ್ನು ತಾಳೆಗರಿಗಳನ್ನು ಸರಿಯಾಗಿ ಕತ್ತರಿಸ್ತಕ್ಕಂಥದ್ದು ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಕಂಠಪತ್ರವನ್ನು ಪಕ್ಕದಲ್ಲಿಡತಕ್ಕಂಥದ್ದು ಆ ಬರೀಲಿಕ್ಕೆ ಅನುಕೂಲವಾಗತಕ್ಕಂತಹ ಮುಕ್ಕಾಲು ಮಣೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳನ್ನೆಲ್ಲ ಸನಂದನ ಹತ್ತಿರದಲ್ಲೇ ಇದ್ದು ಅತ್ಯಂತ ಎಚ್ಚರಿಕೆಯಿಂದ ಸೇವೆ ಮಾಡ್ತಾ ಇದ್ದಾನೆ ಹಾಹಾ ಅನ್ನುವುದರೊಳಗಾಗಿ ಒಂದು ತಿಂಗಳಾಗಿ ಹೋಯಿತು ಹುಣ್ಣಿಮೆ ಹೊತ್ತು ಯಥಾ ಪ್ರಕಾರ ಅಂದಿನ ಪ್ರಾತಃ ಕಾಲದಲ್ಲಿ ಋಷಿ ಪರಿಷತ್ತು ಸೇರಿದೆ ಭಗವತ್ಪಾದರು ಪ್ರವೇಶ ಮಾಡಿದರು ಎಲ್ಲರೂ ಎದ್ದು ನಿಂತುಕೊಂಡರು ಭಗವತ್ಪಾದರು ಎಲ್ಲರಿಗೂ ನಮಸ್ಕಾರ ಮಾಡಿ ಕುಳಿತುಕೊಂಡು ತಮ್ಮ ಉಪನ್ಯಾಸವನ್ನು ಆರಂಭ ಮಾಡಿ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇದು ಬ್ರಹ್ಮಸೂತ್ರಗಳ ಮೊದಲನೆಯ ಸೂತ್ರ ಅಥ ಅಥ ಬ್ರಹ್ಮ ಜಿಜ್ಞಾಸಾ. ಜಿಜ್ಞಾಸಾ ಜಿಜ್ಞಾಸೆ ಮಾಡುವುದು ಅಂದರೆ ಚಿಂತನೆ ಮಾಡುವುದು ಚರ್ಚಿಸುವುದು ಅರ್ಥ ಮಾಡಿಕೊಳ್ಳುವುದು ಯಾವುದನ್ನು ಕುರಿತು ಚಿಂತನೆ ಮಾಡುವುದು ಬ್ರಹ್ಮ ಜಿಜ್ಞಾಸ ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡುವುದು ಅಂದರೆ ಈ ಇಡೀ ಬ್ರಹ್ಮಾಂಡವನ್ನೇ ಅದರ ಹೆಸರೇ ಬ್ರಹ್ಮಾಂಡ ಆ ಇಡೀ ಬ್ರಹ್ಮಾಂಡವನ್ನೇ ಯಾವುದು ತನ್ನ ಸ್ವ ಇಚ್ಛೆಯಂತೆ ಆಡಿಸ್ತಾ ಇದೆಯೋ ಇಡೀ ಬ್ರಹ್ಮಾಂಡವೇ ಯಾವುದರ ಅಂಕೆಯಲ್ಲಿ ಇದೆಯೋ ಯಾಕಾಗಿ ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದೆ ಅನ್ನುವುದು ಆ ಬ್ರಹ್ಮಾಂಡದೊಳಗಿನ ಯಾವ ವ್ಯಕ್ತಿಗೂ ಗೊತ್ತಿಲ್ಲವೋ ಅಂತಹ ಬ್ರಹ್ಮನ್ ಬಗ್ಗೆ ಚಿಂತನೆ ಮಾಡುವುದು ಬ್ರಹ್ಮ ಜಿಜ್ಞಾಸ ಈ ಎರಡು ಪದಗಳ ಹಿಂದೆ ಅಥ ಅಥ ಒಟ್ಟು ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಮಾಡೋಣ ಅಥ ಮಾಡಬೇಕು ಚಿಂತನೆ ಮಾಡಬೇಕು ಆದರೆ ಮೊಟ್ಟ ಮೊದಲನೇ ಪದ ಇದೆಯಲ್ಲ ಅಥ ಅಥ ಅಂದರೆ ಆಮೇಲೆ ತದನಂತರ ಈ ಆಮೇಲೆ ಅಂದರೆ ಅರ್ಥ ಬ್ರಹ್ಮವನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅಂದರೆ ಬ್ರಹ್ಮವನ್ನು ಕುರಿತು ಶುರು ಮಾಡಬೇಕು ಇಲ್ಲ ಇಲ್ಲ ಹಾಗಲ್ಲ ಇದೇನೋ ಒಂದನ್ನು ಮಾಡಿದ ಮೇಲೆ ಬ್ರಹ್ಮವನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅಥ ಅತಃ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವುದಕ್ಕೆ ಮುನ್ನ ಪೀಠಿಕೆಯಾಗಿ ಏನನ್ನು ಅಧ್ಯಯನ ಮಾಡಿರಬೇಕು ಹಾಗೆ ಅಧ್ಯಯನವನ್ನು ಮಾಡಿದ ಮೇಲೆ ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡಬೇಕು ಅಂದರೆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವುದಕ್ಕೆ ಮುನ್ನ ನಾವು ಸಿದ್ಧರಾಗಬೇಕು ಅರ್ಹತೆಯನ್ನು ಗಳಿಸಬೇಕು ನಾವು ಅಧಿಕಾರಿಗಳಾಗಬೇಕು ಅಧ್ಯಯನಶೀಲರಾಗಿರಬೇಕು ಅಂದರೆ ಬ್ರಹ್ಮ ಜಿಜ್ಞಾಸ ಅಂದರೆ ಆನಂತರ ನಾವು ಬ್ರಹ್ಮವನ್ನು ಕುರಿತು ಚಿಂತನೆಯನ್ನು ಮಾಡೋಣ ಹಾಗಾದರೆ ಈ ಆನಂತರ ಅಂದರೆ ಏನು ಯಾವುದನ್ನು ಅಧ್ಯಯನ ಮಾಡಿದ ಮೇಲೆ ನಾವು ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡಬೇಕು ಹೇಳಿ ಅರುಣ್ ಶರ್ಮ ನಿಮಗೇನು ಅರ್ಥ ಆಯಿತು ಯಾವುದನ್ನು ಕುರಿತು ಚಿಂತನೆ ಮಾಡಿದ ಮೇಲೆ ಬ್ರಹ್ಮವನ್ನು ಕುರಿತು ಚಿಂತನೆ ಮಾಡಬೇಕು ಅಂತ ನಿಮಗನ್ನಿಸ್ತಾ ಇದೆ ಹೇಳಿ ಅರುಣ್ ಶರ್ಮರು ಇದ್ ನಿಂತುಕೊಂಡರು ಗುರುಗಳೇ ಅವರು ಉತ್ತರವನ್ನು ಕೊಟ್ಟರು ಏನು ಉತ್ತರವನ್ನು ಕೊಟ್ಟರು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾರೆ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ సూత్ర భష్యకృత వందే భగవంతౌ పునఃపున